ಇವತ್ತು ನನಗೆ ತುಂಬಾ ಇಷ್ಟ ಆದವರು ಬರ್ತಾ ಇದ್ದಾರೆ ಮನೆಗೆ. ಅದ್ಯಂತ ಹಲೋ ಮೇಡಮ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನನಗೆ ತುಂಬಾ ಇಷ್ಟ ಆದವರು ಬರ್ತಾ ಇದ್ದಾರೆ ಮನೆಗೆ. ಯಾಕೆಪ್ಪ ಅಂದ್ರೆ, ಈಗ ನೋಡಿ ಅಜ್ಜಿ ಊರಿಗೆ ಹೋದ್ರು, ಅಜ್ಜಿ ಊರಿಗೆ ಹೋದ್ಮೇಲೆ ಈಗ ನಾನು ರಾಜು ಬರೀ ಇಬ್ಬರೇ ಇದ್ದೀವಿ. ಸೊ ನಮಗೂ ಬೋರ್ ಆಗ್ತಾ ಇದೆ ಸಿನಿಮಾನ ಮಿಸ್ ಮಾಡ್ಕೊಳ್ತಾ ಇರೋದ್ರಿಂದ. ಹಾಗಾಗಿ ಸೊ ಅವರು ನಮ್ಮ ಜೊತೆ ಇದ್ದರೆ ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಹ್ಯಾಪಿನೆಸ್ ಇರುತ್ತೆ. ಜೊತೆಗೆ ಅವರಿಗೂ ಕೂಡ ಇವಾಗ ಸ್ವಲ್ಪ ಹಾಲಿಡೇಸ್ ಎಲ್ಲ ಇದೆ ಅಂತೆ. ಸೊ ಲೀವ್ ಏನು ತೊಗೊಂಡಿಲ್ಲ ಇಲ್ಲಿಗೆ ಬರಬೇಕಂತಾನೆ ಕೆಲವು ತಿಂಗಳವರೆಗೂ. ಸೊ ಹಾಗಾಗಿ ಇಲ್ಲಿಗೆ ಬರಬೇಕಂತಾನೆ ಇವಾಗ ಲೀವ್ ಎಲ್ಲ ಹಾಕ್ಬಿಟ್ಟು ಬರ್ತಾ ಇದ್ದಾರೆ. ಯಾರು ಅಂತ ಬಂದಮೇಲೆ ಹೇಳ್ತೀನಿ. ನನಗೆ ತುಂಬ ಇಷ್ಟ, ಗೆಸ್ ಮಾಡಿ ನೋಡೋಣ ಎಷ್ಟು ಜನರು ಸ್ಟಾರ್ಟಿಂಗ್ನಲ್ಲೇ ನೋಡಿಬಿಟ್ಟು ಗೆಸ್ ಮಾಡ್ತೀರಾ ಅಂತ. ಸರಿನಾ, ಬರೋಷ್ಟೊತ್ತಿಗೆ ಸ್ವಲ್ಪ ಮನೆ ಕೆಲಸ ಎಲ್ಲ ಇದೆ, ಕಸ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನೇನು ರಾಜು ಹೋಗ್ಬಿಟ್ಟು ಕರ್ಕೊಂಡು ಬರ್ತಾರೆ, ಹೊರಡ್ತಾರೆ ಇವಾಗ, ರೆಡಿ ಆಗ್ತಾಯಿದ್ದಾರೆ ಅವರು. ಸರಿನಾ, ಬ್ರೇಕ್ಫಾಸ್ಟ್ ಮಾಡ್ತಾ ಮಾತಾಡೋಣ. ಫ್ರೆಂಡ್ಸ್, ರಾಜು ಈಗ ತಾನೇ ರೈಲ್ವೆ ಸ್ಟೇಷನ್ಗೆ ಹೊರಟಿದ್ದಾರೆ ಕರ್ಕೊಂಡು ಬರಲಿಕ್ಕೆ ಅಂತ ಹೇಳಿಬಿಟ್ಟು. ಕೆಲವರಂತೂ ಹೇಳ್ತಾ ಇದ್ರು ನೀವಿಬ್ಬರು ಸ್ವಲ್ಪ ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡಿ ಅಂತ. ಸೊ ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡಿದ್ರೂ ಸಮ್ ಟೈಮ್ಸ್ ಏನೋ ಮನೆಯೆಲ್ಲ ಒಂಥರ ಖಾಲಿ ಖಾಲಿ ಅಂತೆ ಅನಿಸೇ ಅನಿಸುತ್ತೆ. ಸೊ ಹಾಗಾಗಿ ಯಾರಾದರೂ ಇದ್ದರೆ ಚೆನ್ನಾಗಿರತ್ತೆ ಅನ್ನಿಸ್ತು. ಸೊ ಏನೋಪ್ಪ ಎಲ್ಲ ಕೂಡಿ ಬರ್ತಾ ಇದೆ ನಮ್ಮ ಮನೆಗೆ, ಎಲ್ಲರೂ ಬಂದು ಹೋಗೋದು ನನಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಖುಷಿ ಅನಿಸುತ್ತೆ. ಯಾರು ಬಂದಿದ್ದಾರೆ ಅಂತ ಕೆಲವ್ರು ಗೆಸ್ ಮಾಡೇ ಇರ್ತೀರಾ. ಹೌದು, ಇವಳು ನನ್ನ ತಂಗಿ, ಅಂದರೆ ಹೊಸದಾಗಿ ನೋಡೋರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇವಳು ನನ್ನ ಕೊನೆಯ ತಂಗಿ, ಅಂದರೆ ಮೂರನೇ ತಂಗಿ. ಇವಳ ಹೆಸರು ರೇಖಾ ಅಂತ. ತುಂಬ ದಿವಸದಿಂದ ಕೆಲವೊಬ್ಬರು ವೀವರ್ಸ್ ಕೇಳ್ತಾನೆ ಇದ್ರಿ, ರೇಖಾ ಯಾವಾಗ ಬರ್ತಾರೆ, ರೇಖಾ ಬಂದೇ ಇಲ್ಲ ಅಲ್ವಾ, ಯಾಕೆ ಕರೆಯೋದಿಲ್ವಾ ನೀವು ಅಂತ ಹೇಳಿಬಿಟ್ಟು. ಸೊ ನೋಡಿ ಈಗ ಬಂದಿದ್ದಾಳೆ ಅವಳು ಫ್ರೀ ಮಾಡಿಕೊಂಡು. ನೋಡೋಣ, ಇದ್ದಷ್ಟು ದಿವಸ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಸಖತ್ತಾಗಿ. ಫ್ರೆಂಡ್ಸ್, ಇನ್ನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮೂರು ಜನರಿಗೆ ಸಿಂಪಲ್ಲಾಗಿ ನೂಡಲ್ಸ್ ಮಾಡಿಬಿಟ್ಟೆ. ಯಾಕೋ ಇವತ್ತು ತಿನ್ಬೇಕು ಅನ್ನಿಸ್ತಾ ಇತ್ತು, ಹಂಗಾಗಿ ಮಾಡಿದೆ ಅಷ್ಟೇ. ನಾವಂತೂ ನೂಡಲ್ಸ್ ತುಂಬ ರೇರಾಗಿ ತಿನ್ನೋದು, ಹೇಳಬೇಕು ಅಂದರೆ ಮಂತ್ಲಿ ಒನ್ಸ್ ಆ ಥರ ಮಾಡ್ಕೊತೀವಿ, ಜಾಸ್ತಿ ಅಂತೂ ತರೋದಿಲ್ಲ. ಹೊರಗಡೆ ತಿನ್ನೋದಕ್ಕಿಂತ ಈ ರೀತಿ ಮನೇಲಿ ಮಾಡ್ಕೊಳ್ಳೋದು ಒಳ್ಳೇದಲ್ವಾ, ಹಾಗಾಗಿ ಮನೇಲೇ ಮಾಡ್ಕೊತಿರ್ತೀವಿ ನಾವು. ಯಾಕೆ ಅಂದರೆ ನಾನು ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಹಾಕ್ತೀನಿ ನೋಡಿ, ಬ್ರೊಕೊಲಿ ಅಂತೆ, ಬೇಬಿ ಕಾರ್ನ್ ಇವತ್ತಿರಲಿಲ್ಲ. ಸೊ ಟೊಮ್ಯಾಟೊ, ಈರುಳ್ಳಿ ಇದೆಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಇದು ಟೇಸ್ಟ್. ಇನ್ನೊಂದು ಏನಂದರೆ ನನಗೆ ಫುಲ್ ಡ್ರೈ ಇದ್ದರೆ ಇಷ್ಟ ಆಗಲ್ಲ, ಸೂಪ್ ಥರ ಇರಬೇಕು. ಸೊ ಅದೇನಾಗುತ್ತೆ ಅಂದರೆ ನೂಡಲ್ಸ್ ಒಂದಿಷ್ಟು ಇರುತ್ತೆ, ಸೊ ಆ ಸೂಪ್ ನೀರನ್ನೇ ಜಾಸ್ತಿ ಕುಡಿತೀವಲ್ವ, ಹಾಗಾಗಿ ನಮ್ಗೆ ಈ ಥರ ಇಷ್ಟ ಆಗತ್ತೆ ನೋಡಿ. ಇನ್ನೇನು ರೆಡಿ ಆಯ್ತಿದ್ದು, ಸೊ ಅವಳು ಸ್ನಾನ ಮಾಡೋಕೆ ಹೋಗಿದ್ದಾಳೆ, ಅಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದ್ಬಿಡುತ್ತೆ. ಬಂದಮೇಲೆ ಮೂರು ಜನ ಕೂತ್ಕೊಂಡು ಸಕ್ಕದಾಗಿ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ತೀವಿ. ಅವಳು ಸ್ನಾನ ಮಾಡೋಕೆ ಹೋಗಿದ್ದಾಳೆ. ನಾನು ಬೆಳಗ್ಗೆ ರಾಜು ಹೋಗಬೇಕಾದ್ರೆ ಮಾವಿನ ಹಣ್ಣು ತೊಗೊಂಬನ್ನಿ ಅಂತ ಹೇಳೋಣ ಅಂದ್ಕೊಳೋ ಅಷ್ಟರಲ್ಲಿ ಮರ್ತೇ ಹೋಗ್ಬಿಟ್ಟೆ ಏನೋ ಬೇರೆ ಕೆಲಸದಲ್ಲಿ. ಅದು ಅಲ್ಲದೆ ಈ ಬಿಸಿಲಲ್ಲಿ ಹೊರಗಡೆ ಪದೇ ಪದೇ ಹೋಗಲಿಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಮನೆಗೆ ತರಿಸ್ಕೊಳ್ಳೋದು ಒಳ್ಳೇದಲ್ವಾ, ಸೊ ಅದಕ್ಕೆ ಯೋಚನೆ ಮಾಡೋದು ಯಾಕಪ್ಪ ಅಂತ ಹೇಳಿಬಿಟ್ಟು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನಲ್ಲಿ ಮಾವಿನ ಹಣ್ಣು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಇಷ್ಟೊಂದು ವೆರೈಟಿ ಮಾವಿನ ಹಣ್ಣಿದೆ ಇದರಲ್ಲಿ, ಆದರೆ ಅವಳು ಬಂದಿದ್ದಾಳೆ, ಅದು ಅಲ್ಲದೆ ಈಗ ಸಮ್ಮರಲ್ಲಿ ಮಾವಿನ ಹಣ್ಣು ತಿನ್ಬೇಕಂತ ಅನಿಸುತ್ತೆ, ಸೀಸನ್ ಬೇರೆ ಅಲ್ವಾ. ಸೊ ಅದಕ್ಕೆ ಇವಾಗ ಆರ್ಡ್ರ್ ಮಾಡ್ತಾ ಇದ್ದೀನಿ, ಬರುತ್ತೇನು ಸ್ವಲ್ಪ ಹೊತ್ತಿಗೆ. ಇಲ್ಲಿ ನೋಡಿ, ರತ್ನಗಿರಿ, ಮ್ಯಾಂಗೋ ಕೇಸರಿ, ಈ ರೀತಿ ಹಲವಾರು ರೀತಿ ಮ್ಯಾಂಗೋಸ್ ಸಿಗುತ್ತೆ. ಅದರ ಜೊತೆಗೆ ಅನೇಕ ಥರವಾದ ಹಣ್ಣುಗಳು ಕೂಡ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನಲ್ಲಿ ಆರ್ಡರ್ ಮಾಡಿದ್ದೀನಿ, ಅಷ್ಟರಲ್ಲಿ ಹೋಗಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದುಬಿಡ್ತೀವಿ. ಎಷ್ಟು ಜಲ್ದಿ ಬಂದುಬಿಡ್ತಾರಪ್ಪ, ಬೇಗನೆ ಬಂದುಬಿಟ್ಟಿರ್ತಾರೆ, ಅದಕ್ಕೆ ಅಷ್ಟೊಂದು ತಿಂಡಿ ಮುಗಿಸ್ಕೋಬೇಕು ನಾನು. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ, ನೂಡಲ್ಸ್ ನೋಡಿ, ಈ ಥರ ಜ್ಯೂಸಿ ಜ್ಯೂಸಿ ಸೂಪ್ ಥರ ಇರುತ್ತಿದ್ದ ನೂಡಲ್ಸ್ ಅಂತ ಅನ್ಸಲ್ಲ. ಹೆಂಗಿದೆ ರೇಖಾ, ಚೆನ್ನಾಗಿದೆಯಾ? ಚೆನ್ನಾಗಿದೆ, ಸ್ಪೈಸಿಯಾಗಿ ಕಾರ್ಕಾರವಾಗಿ ಸ್ವಲ್ಪ ಸ್ಪೈಸಿಯಾಗಿ ಆಗಿಬಿಟ್ಟಿದೆ. ಫ್ರೆಂಡ್ಸ್, ಸ್ವಲ್ಪ ಮಾವಿನಕಾಯಿ ತರಿಸ್ದೆ ಇಲ್ಲೇ ಮಾರ್ಕೆಟಲ್ಲಿ. ಸೊ ಈಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಉಪ್ಪಿನಕಾಯಿ ಮಾಡೋಣ ಅಂತ.
ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಆ್ಯಪ್ ಬಂದುಬಿಟ್ಟು ಸ್ವಿಗ್ಗಿ ಆ್ಯಪ್ನಲ್ಲೇ ಇದೆ. ನೀವು ಕೂಡ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನಲ್ಲಿ ಆರ್ಡರ್ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಎಲ್ಲ ಕೆಲವು ನಿಮಿಷಗಳಲ್ಲೇ ತಂದುಕೊಡ್ತಾರೆ. ಇನ್ನು ಕೆಲವರು ಕೇಳ್ತಾ ಇದ್ರು ನಮ್ಮ ಲೊಕೇಶನ್ಗೆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಬರೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಮೋಸ್ಟ್ಲಿ ಮೈಸೂರು, ಬೆಂಗಳೂರು ಎಲ್ಲ ಕಡೆಯೂ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅವೈಲೇಬಲ್ ಇದೆ. ಸೊ ಒಂದ್ಸಲ ನಿಮ್ಮ ಲೊಕೇಶನಲ್ಲಿ ಚೆಕ್ ಮಾಡಿ, ಅಂದರೆ ಅದು ಕರೆಕ್ಟ್ ಅಡ್ರೆಸ್ ಕೊಟ್ಬಿಟ್ಟು ನೀವು ನೋಡಬೇಕು, ಬಂದೇ ಬರುತ್ತೆ. ಹಾಗೆ ನೀವು ಫಸ್ಟ್ ಟೈಮ್ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನಲ್ಲಿ ಆರ್ಡರ್ ಮಾಡ್ತಾ ಇದ್ರೆ ಇಲ್ಲಿ ಕೊಟ್ಟಿರ್ತೀನಿ ನೋಡಿ, ಆ ಕೂಪನ್ ಕೋಡ್ನ ಯೂಸ್ ಮಾಡಿ ನಿಮಗೆ 100 rupees ಆಫ್ ಆಗುತ್ತೆ. ಜೊತೆಗೆ ಫಸ್ಟ್ 5 ಆರ್ಡರ್ಸ್ಗೆ ಫ್ರೀ ಡೆಲಿವರಿ ಕೂಡ ಸಿಗುತ್ತೆ. ಸೊ ಮತ್ತಿನ್ನೇ ತಡ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನಲ್ಲಿ ಆರ್ಡರ್ ಮಾಡಿ ಬೇಸಿಗೆ ಕಾಲವನ್ನು ಎಂಜಾಯ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಇವತ್ತು ನಮ್ಮ ತಂಗಿ ಅಡುಗೆ ಮಾಡ್ತಿದ್ದಾಳೆ, ಏನು ಸ್ಪೆಷಲ್ ಮಾಡ್ತಿದ್ದಾಳೆ ಕೇಳೋಣ ಬನ್ನಿ. ಏನು ಮಾಡ್ತಿದ್ದೀಯ ರೇಖ ನೀನು? ನಿಮ್ಗೆ ಇಷ್ಟ ಅಂತ ಮೆಣಸಿನ ರಸಮ್. ಹಾಂ, ಮೊಟ್ಟೆ ಇನ್ನು ಮಾಡಬೇಕು, ಮಾಡಿದ್ಮೇಲೆ ತೋರಿಸ್ತೀನಿ. ಸ್ಪೆಷಲ್ ಹೊಸಪೇಟೆಯಿಂದ ಬಂದು ರಸಮ್ ಮಾಡ್ತಾ ಇದೆಯಾ? ಹಾಂ, ಆಯ್ತು, ಇನ್ನೇನು ಕಂಪ್ಲೀಟ್ ಆಗೋಯ್ತು. ಫ್ರೆಂಡ್ಸ್, ಇವತ್ತು ಇವಳು ಏನೋ ಸ್ಪೆಷಲ್ ಕರ್ರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ, ಸಿಂಪಲಾಗಿ 2 minutes ರೆಡಿ ಆಗುತ್ತೆ ಅಂತ ಅಂದ್ಲು. ನಾನು ನೋಡೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸರಿ, ಮೊಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾಳೆ. ಎಗ್ ಕರ್ರಿ ರೆಡಿ ಆಯ್ತಾ? ನೋಡಿ, ಎಗ್ ರೆಡಿ ಮಾಡ್ತೀನಿ ಅಂತೇಳಿ ಎಗ್ ಮೇಲೆ ಉಪ್ಪು ಖಾರ ಹಾಕ್ತಾ ಇದ್ದಾಳೆ. ಖಾರ ಒಂದು ಹಾಕ್ಬಿಡ್ತೀನಿ ಕಂಪ್ಲೀಟ್ ಆಗೋಗುತ್ತೆ. ಅದು ಸ್ಪೆಷಲ್ ಅಂತಾಳೆ. ಆಯ್ತು, ನಾನು ಎಗ್ ಮಾಡಿದ್ಮೇಲೆ ಹೇಳ್ತೀನಿ ಅದು ಏನು ಮಾಡಿರ್ತೀನಿ ಎಗ್ ಅಂತ ಹೇಳಿದ್ದು. ನಾನೇನೋ ಹೊಸ ಕರಿ ಏನೋ ಮಾಡ್ತಾವಳೆ ಅಂದ್ಕೊಂಡೆ. ಮೊಟ್ಟೆ ಮೇಲೆ ಉಪ್ಪು ಖಾರ ಇಲ್ಲ, ಅವಳು ಕಾಳಿ ಮೇಲೆ ಸಾಕು ಮಾಡ್ತೀನಿ ಅಂದು. ರಸಮು ಹೀಟ್ ಅಲ್ವಾ, ಬಿಸಿಲಿಗೆ ಹೀಟ್ ಆಗುತ್ತೆ, ಮತ್ತು ಅದ್ರ ಮೇಲೆ ಮತ್ತೆ ಕಾಳು ಮೆಣಸು ಅಂದರೆ ಅದು ಹೀಟ್ ಅಂದರೆ ಓಕೆ, ಸಿಂಪಲಾಗಿ 2 minutes ಮಾಡಿಬಿಡ್ತೀನಿ ಅಂತೇಳಿ ಮೊಟ್ಟೆ ಕಟ್ ಮಾಡಿ ಉಪ್ಪು ಖಾರ ಹಾಕಿ ರೆಡಿ ಮಾಡಿದ್ದಾಳೆ. ಹೆಂಗಿದ್ರು ತಿನ್ನದೆ, ತಿನ್ಬೇಕಷ್ಟೇ. ಸರಿ ಫ್ರೆಂಡ್ಸ್, ನಮ್ಮ ತಂಗಿ ಬಂದಿರೋದು, ಅಂದರೆ ನಮ್ಮ ರೇಖಾ ಇಲ್ಲಿ ಮೈಸೂರಿಗೆ ಬಂದಿರೋದು, ಚಿನ್ನಿಮಾಗೆ ಗೊತ್ತಿಲ್ಲ, ಮತ್ತು ಅವಳ ಮಗ ಮೋಕ್ಷಿಗೂ ಗೊತ್ತಿಲ್ಲ, ಇಬ್ಬರಿಗೂ ಗೊತ್ತಿಲ್ಲ. ಏನೋ ಎಲ್ಲೋ ಸುಳ್ಳೇಳು ಬಂದಿದ್ದಾಳು ಅವಳು, ಬಳ್ಳಾರಿ ಗೊತ್ತಿಲ್ಲ ಅಂತ ಹೇಳಿ ಅವರಿಗೆ ಮಕ್ಕಳಿಗೆ ಸುಳ್ಳೇಳು ಬಂದಿದ್ದಾಳೆ ಅವಳು ಎಲ್ಲ ಅಂತ ಹೇಳಿದ್ರೆ ಆಟ ಮಾಡ್ತಾರೆ, ಬಿಡೋದಿಲ್ಲ. ರಾತ್ರಿ ಹೊತ್ತಲ್ಲ, ಸೊ ಮಕ್ಕಳನ್ನ, ಇಬ್ಬರು ಮಕ್ಕಳನ್ನ ಕರ್ಕೊಂಬರೋಕ್ಕಾಗಲ್ಲ. ಈಗ ಅವನು ಬರ್ತಾನೆ ಅಂದರೆ ಅವಳು ಕೂಡ ಬರ್ತಾಳೆ ಜೊತೆಗೆ, ಹಾಗಾಗಿ ಇಬ್ಬರಿಗೂ ಅಲ್ಲೇ ಆಟ ಆಡ್ಕೊಳ್ತಾ ಇರಲಿ, ನಮ್ಮಮ್ಮ ಬರೋ ಟೈಮ್ನಲ್ಲಿ ಕರ್ಕೊಂಬರ್ತಾರೆ ಅಂತ ಹೇಳಿಬಿಟ್ಟು ಇವಳು ಬಂದ್ಲ. ಸೊ ಈಗ ವಿಡಿಯೋ ಕಾಲ್ ಮಾಡ್ತಿದ್ರು ನಮ್ಮಮ್ಮ. ಸೊ ಸರ್ಪ್ರೈಸ್ ಕೊಡೋಣ ಇಬ್ಬರು ಮಕ್ಕಳಿಗೆ, ಶಾಕ್ ಆಗಿಬಿಡ್ತಾವೆ ಎರಡು ನೋಡಿಬಿಟ್ಟು. ನಮ್ಮ ಚಿನ್ನಿಮ ರಿಯಾಕ್ಷನ್ ನೋಡ್ಬಿಟ್ಟಿನ. ನಾನು ಅವನಿಗೆ ಮೋಕ್ಷಿಗೆ ಹೇಳ್ದೆ, ಇಲ್ಲನೋ ನಿಮ್ಮಮ್ಮ ಇಲ್ಲಿ ಬಂದಿದ್ದಾರೆ ಮೈಸೂರಿಗೆ, ಅಂದ್ರೆ ನಮ್ಮಮ್ಮ ಫೋನ್ ಹೊಡೆದಾಕ್ಬಿಟ್ಟಂತಾನು ಸಿಟ್ಕೊಂಡು. ಯಪ್ಪ, ಭಯ ಆಗತ್ತೆ, ಆದರೂ ಫೋನ್ ನೋಡಿದ್ರೆ ಜವಾಬ್ದಾರಿ ಅಲ್ಲ. ಹೇಗೆ ರಿಯಾಕ್ಟ್ ಆಗ್ತಾರೆ ನೋಡ್ಬೇಕಷ್ಟೆ. ಇಲ್ಲಿ ನಮ್ಮಮ್ಮಂಗೆ ಮಾಡದ, ನಮ್ಮ ತಮ್ಮಂಗೆ ಮಾಡ, ನೆಟ್ವರ್ಕ್ ಸಮಸ್ಯೆ. ಲೈಟ್ ಇಷ್ಟೇ ಅಲ್ಲ. ಹಲೋ ಆದ್ಯಂತ, ಹಲೋ ಮೇಡಮ್, ಕಿವಿಗೆ ಹಾಕೊಳೋದಿಲ್ಲ ಇದಂತಿದೆ. ಅಯ್ಯ ರೇಖಾ ಬಾಯ್, ಶಾಕ್ ಆಗ್ಬಿಡ್ತಾಳೀಗ ಅಕ್ಕ. ಹಾಯ್ ಚಿನಿಮಾ, ಇಲ್ಲಿ ರೇಖಾ. ಚಿನಿಮಾ ಚೂಡಿ ಕಿಡ, ಹಾಯ್ ಹಾಯ್. ಶಾಕ್ ಆಗ್ಬಿಟ್ಟು ನೋಡು, ಅಳ ಮುಸುಳೆ ಇಟ್ಟು. ಚಿನಿಮಾ ಹಾಯ್. ಅಯ್ಯ ಹಾಯ್ ಅಮ್ಮ. ಅಮ್ಮ ಚಿನಿಮಾ, ಮೋಕ್ಷ ಮೋಕ್ಷ. ಓಕೆ ಸಿನಿಮಾ, ಅವಳು ಹೋಗಿ ರೂಮಲ್ಲಿ ರೇಖಾ ರೂಮಲ್ಲಿ ಹುಡುಕ್ತಾ ಇದ್ದಾಳೆ ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು. ಅವಳು ರೇಖಾಗೆ ಅಮ್ಮ ಅಂತ ಕರೀತಾಳೆ. ಸಿನಿಮಾ ಇಲ್ಲಿ ನೋಡಿಲ್ಲಿ, ಸಿನಿಮಾ ಇಲ್ಲಿ ಇಲ್ಲಿ ರೇಖಾ ಮಮ್ಮಿ ನೋಡಿಲ್ಲಿ. ಸಿನಿಮಾ ಇಲ್ಲಿ ನೋಡು ಚುಡಿ ಕಿಡ. ಸಿನಿಮಾ ಮೋಕ್ಷ ಎಲ್ಲಿದ್ದೆ ನೀನು ಮೋಕ್ಷ?
ಸೈಕಲ್ ಎಲ್ಲಿ ನಿಂದ ಸೈಕಲ್ ಸೈಕಲ್ ಯಪ್ಪ ನಮ್ಮ ಚಿನ್ನಿಮ ರಿಯಾಕ್ಷನ್ಸ್ ನೋಡ್ಬೇಕಾಗಿತ್ತು. ಅವಳು ಶಾಕ್ ಆಗಿಬಿಟ್ಟಿದ್ದಾಳೆ, ಏನಪ್ಪ ಇಬ್ರು ಅಲ್ಲಿದಾರಲ್ಲ ಅಂತೇಳ್ಬಿಟ್ಟು ತುಂಬ ಶಾಕ್ ಆಗಿಬಿಟ್ಟಿದ್ಲು ಅವಳು. ಅಂದರೆ ಮೋಕ್ಷ್ ದೊಡ್ಡವನಲ್ವಾ, ಅವನಿಗೆ ಗೊತ್ತಾಗತ್ತೆ ನಮ್ಮಅಮ್ಮ ಬೇರೆ ಹೇಳಿದ್ದಾರೆ ಊರಿಗೆ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವನು ನಾರ್ಮಲಾಗೇ ಇದೆ, ಬಟ್ ಇವಳಿಗೆ ಅರ್ಥ ಆಗಲ್ಲಲ್ವಾ, ಸೊ ಸ್ವಲ್ಪ ಬೇಜಾರು ಮಾಡ್ಕೊಂಬಿಟ್ಟಿದ್ಲು ಅವಳು. ಹಬ್ಬ ಮಕ್ಳ ಹತ್ರ ಮಾತಾಡೋದೇ ಒಂಥರ ಖುಷಿ ಅನಿಸುತ್ತಲ್ವಾ. ನನಗಂತೂ ಚೆನ್ನಾಗಿ ಅನ್ನಿಸ್ತು, ತುಂಬ ಖುಷಿ ಆಯಿತು ಅವಳು ನೋಡೋದೆ. ಈಗ ಡೈಲಿ ಹೂ ಮುಡ್ಕೋತಾಳಂತೆ, ಇಲ್ಲಿ ಬಂದಮೇಲೆ ದಿನ ಹೂ ಮುಡಿಸ್ಬೇಕು ನಾನು ಅವಳಿಗೆ. ಏನೋ ಕತೆ. ಇನ್ನು ಮಧ್ಯಾಹ್ನಕ್ಕೆ ಊಟ ನೋಡಿ, ರಸಮು ಮೊಟ್ಟೆ ಕರ್ರಿ. ಅವಳಿಗೆ ಸುಮ್ಮನೆ ರೇಗಿಸ್ತಾ ಇದ್ದೀನಿ ಅವಳಿಗೆ, ಮೊಟ್ಟೆ ನೆಗೆ ಮೇಲೆ ಉಪ್ಪು ಕರ ಹಾಕಿದ್ದೆಲ್ಲೇ ಅಂತ. ಇನ್ನು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದ್ವಿ, ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಈಗ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ, ಈಗ ಕತ್ಲಾಗಕ್ಕೆ ಬಂತು. ಫ್ರೆಂಡ್ಸ್ ಯಾಕೋ ಪಾನಿಪುರಿ ತಿನ್ಬೇಕನ್ನಿಸ್ತು, ಸೊ ಹಾಗಾಗಿ ಊರ ಹತ್ರ ಚೆನ್ನಾಗಿರುತ್ತೆ, ರಾಜಸ್ಥಾನ ಅವ್ರು ಚೆನ್ನಾಗಿ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ ನೋಡಿ, ರಶ್ ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನನಗೆ ಇವ್ರ ಹತ್ರ ಮತ್ತು ಬಂಗಾರಪೇಟೆ ಪಾನಿಪುರಿ ಮಾಡ್ತಾರಲ್ವ, ಪಾನಿಪುರಿ ಸೇವ್ ಪುರಿ, ಅದು ತುಂಬ ಇಷ್ಟ ಆಗುತ್ತೆ. ಸೊ ಇವತ್ತು ಯಾಕೋ ಇಲ್ಲಿ ಸ್ವಲ್ಪ ಸ್ಪೈಸಿಯಾಗಿ ತಿನ್ಬೇಕನ್ನಿಸ್ತು, ಚೆನ್ನಾಗಿರುತ್ತೆ ಇಲ್ಲಿ, ಹಾಗಾಗಿ ಇಲ್ಲೇ ನಿಲ್ಲಿಸ್ಬಿಟ್ಟು ತಿಂತಾ ಇದ್ದೀವಿ. ಇನ್ನು ಮನೆಗೆ ಹೋಗ್ಬಿಟ್ಟು ಈಗ ಚಪಾತಿ ಅದಕ್ಕೆ ಜೊತೆಗೆ ಏನಾದರೂ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈಗ ತಾನೇ ಹೊರಗಡೆ ಹೋಗ್ಬಿಟ್ಟು ಪಾನಿಪುರಿ ತಿನ್ಕೊಂಡು ಬಂದ್ವಿ. ಚಿನಿಮಾ ಅಂತ ಇದ್ದೀನಿ ನಾನು. ರೇಖಾ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು, ಅಂದರೆ ಅವಳು ಬರ್ತಾಳೆ ಅಂತ ಗೊತ್ತಿರಲಿಲ್ಲ. ಎಲ್ಲ ವರ್ಕ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ದಿವಸ ಇದ್ದೋಗೋಣ ಅಂಥೇಳಿ ಬಂದಿದ್ದಾಳೆ. ತುಂಬ ಖುಷಿ ನನಗೆ, ಅಂದರೆ ಬಂದಿದ್ಲಲ್ವಾ ಯಾವಾಗ ಲಾಸ್ಟ್ ನಾನು ಸೀಮಂತಕ್ಕೆ ಬಂದಿದ್ಲು ಅವಾಗ, ಅದೇ ಲಾಸ್ಟ್. ಈಗ ಬಂದಿದ್ದಾಳೆ, ಮತ್ತೇನು ಸಮಾಚಾರ ಹೇಳಬೇಕು? ಸಡನ್ನಾಗಿ ಬಂದು ಶಾಕ್ ಕೊಟ್ಬಿಟ್ಟು. ವರ್ಕ್ ಎಲ್ಲ ಚೆನ್ನಾಗಿದೆ ನಿಮ್ಮಲ್ಲಿ, ನಿಮ್ಮ ವ್ಯೂವರ್ಸ್ ಅಂತೂ ನನ್ನನ್ನೇ ಮಾತಾಡ್ತಾರೆ ಎವ್ರಿ ಟೈಮ್, ಕನ್ಫ್ಯೂಸ್ ಆಗಿ ಪಾಪ. ಎಲ್ಲಿ ಹಾಸ್ಪಿಟಲ್? ಹಾಸ್ಪಿಟಲ್ ಎಲ್ಲಾದರೂ ಜ್ಯೂಸ್ ಶಾಪ್ಗೆ ಎಲ್ಲಾದರೂ ಹೋಗಿರ್ತೀನ, ನಾ ಒಬ್ಳೆ ಹೋಗಿ ಕುತ್ಕೊಂಡೇನೋ ಫೋನ್ ಏನಾದರೂ ನೋಡ್ತಾ ಇರ್ತೀನಿ. ಸಡನ್ ಆಗಿ ಬಂದು, ನೀವು ಶಾರೋನ್ ಅವ್ರ ಸಿಸ್ಟರ್ ಅಲ್ವಾ ಹಂಗೆ ಕೇಳ್ತಾರೆ, ಹಾಂ ಹೌದು, ಒಂದು ಸೆಲ್ಫಿ ತಕ್ಕೊಳ್ಳೋಣ ಬನ್ನಿ ಅಂತ. ನನಗಂತೂ ಯಪ್ಪ ನನ್ನ ಹತ್ರ ಸೆಲ್ಫಿ ಕೇಳ್ತಾರೆ, ಸರಿ ಅಂತ ನಾನು ಎಲ್ಲ ಹೇರ್ ಸೆಟ್ ಮಾಡ್ಕೊಂಡು ಸೆಲ್ಫಿ ತಕ್ಕೊತೀನಿ ನೋಡಿ. ನನ್ನ ವ್ಯೂವರ್ಸ್ ಅವಳ ಜೊತೆ ಸೆಲ್ಫಿ ತೊಗೊಂಡ್ರೆ ಇವಳೆ ಹೇರ್ ಸ್ಟೈಲ್ ಎಲ್ಲ ಸ್ವಲ್ಪ ಸರಿ ಮಾಡಿಕೊಂಡು ಸೆಲ್ಫಿ ತಗೋತಾರೆ ಅಂತ. ನಮ್ಮ ಆಫೀಸಲ್ಲೇ ಎಷ್ಟು ಜನ ವ್ಯೂವರ್ಸ್ ಇದ್ದಾರೆ, ನಮ್ಮ ಮ್ಯಾನೇಜರು, ನಮ್ಮ ಟ್ರೈನರು ದಾವಣಗೆರೆಯಿಂದ ಬರ್ತಾರೆ, ಅವರು ನಮ್ಮ ಮ್ಯಾನೇಜರ್ ವೈಫು, ನನ್ನ ಕಲೀಗ್ಸ್ ಎಲ್ಲ ನೋಡ್ತಾರೆ. ನಾನೇ ಕೆಲವೊಂದು ವೀಡಿಯೋಸ್ ಪಾಪ ನೋಡಿರಲ್ಲ, ನನ್ನ ಟೈಮಲ್ಲಿ ನಿಮ್ಮ ಅಕ್ಕ ಏನು ಈ ವಿಡಿಯೋ ಮಾಡಿದ್ದಾರೆ, ಹೌದಾ ಮಾಡಿದ್ದಾರೆ, ನೋಡ್ತೀನಿ ನಾನು ನೋಡಿ, ಏ ನಾವೇ ನೋಡ್ತೀವಿ ನೀನು ನೋಡಲ್ಲ ನೋಡಿ. ನನ್ನ ವ್ಯೂವರ್ಸ್ ಪ್ರತಿಯೊಂದು ಮಿಸ್ ಮಾಡಿದೆ ನೋಡ್ತಾರೆ ವೀಡಿಯೋಸ್ಗಳನ್ನು, ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮನೇಲಿ ನೋಡೋಂಗಿಲ್ಲ, ಒಂದೊಂದು ವೀಡಿಯೋ ಎಗ್ರಿಸ್ಬಿಟ್ಟಿರ್ತಾರಂತೆ. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಆಫೀಸಲ್ಲಿ ಒಂದೊಂದು ಸಲ ಮೀಟಿಂಗ್ ಅದು ಮಾಡ್ತಾ ಇರ್ತೀವಿ, ಬಂದಿರ್ತಾರೆ ಸ್ವಲ್ಪ ಹೊತ್ತೊಂದು ಸ್ವಲ್ಪ ಹಾಗೆ ಕುತ್ಕೊಂಡಿರ್ತಾರೆ, ಒಂದು ಹಾಫ್ ಆನ್ ಅವರ್ ಥಿಂಕ್ ಮಾಡ್ತಾರೆ ನನ್ನ ನೋಡಿರ್ತಾರೆ, ನಿನ್ನ ಸಿಮಿಲರ್ ಕಾಣ್ತೀಯಲ್ವ, ನೋಡಿ ನೀವು ಮಾಯಾ ಅವ್ರ ಸಿಸ್ಟರ್, ಯಾರು ಮಾಯಾ, ಇಲ್ಲ ಮಾಯಾ ಲೋಕ ಐತಲ್ಲ ಚಾನಲ್ ಕನ್ನಡ ಚಾನಲ್ ಅವ್ರ ಸಿಸ್ಟರ್, ಹೌದು ನಾಗಶ್ರೀ ಅಂತ ಒಬ್ರು ಯಾರೋ ಒಬ್ರು ಮೇಡಮ್ ಬಂದಿದ್ರು, ಅವ್ರು ಬಂದು ನಲ್ಲಿ ಹೊಸಪೇಟೆ ಹೊಸಪೇಟೆ ಅವರೇ, ನಿಮ್ಮ ಸಿಸ್ಟರ್ ವಿಡಿಯೋಸ್ ಎಲ್ಲ ಬ್ಲಾಗ್ಸ್ ಎಲ್ಲ ನೋಡ್ತೀನಿ ನಾನು, ಹೌದಾ ಪಾಪ ಲಾಸ್ಟಿಗೆಲ್ಲ ಸೆಲ್ಫಿ ತಕ್ಕೊಂಡು ಎಷ್ಟೊತ್ತು ಮಾತಾಡ್ಬಿಟ್ಟು, ಅದು ಭಾಳ ಹಾಗೆ ಸಿಗ್ತಾನೆ ಇರ್ತಾರೆ ತುಂಬ ಜನ ಸಿಗ್ತಾ ಇರ್ತಾರೆ. ತುಂಬ ನಾನಂತೂ ಆ ಸೆಲ್ಫಿದ ನನಗೆ ಮಜಾ ಅನಿಸುತ್ತೆ ನೋಡಿ. ಅವಳು ನೀವು ಸೆಲ್ಫಿ ತಗೊಂಡ್ರೆ ಅವಳು ಕೂಡ ಖುಷಿ ಪಡ್ತಾಯಿದ್ದಾಳೆ. ಕನ್ಫ್ಯೂಸ್ ಆಗೋದು ಇನ್ನೊಂದು ಥರ, ಪಾಪ ಸೈಡ್ ಫೇಸ್ ಒಂದೇ ಥರ ಇರುತ್ತೆ ಒಂದೊಂದು ಟೈಮಲ್ಲಿ, ಅವ್ರು ನಿಜ ಯಾರೇ ಬಂದುಬಿಟ್ಟಿದ್ದಾರೆ ಹೋಗಿ ಮಾತಾಡ್ಬಿಡೋಣ ಅಂತ. ನಾನಲ್ಲ ಅವ್ರಿಗೆ ನಿಮ್ಮ ಸಿಸ್ಟರ್ಗೆ ಹೇಳಿ ನಾವು ಮಾತಾಡಿದ್ವಿ ಅಂತ, ನಾನು ಕಾಮೆಂಟ್ ಮಾಡ್ತೀನಿ ಅಂತ. ಇನ್ನಂತೂ ಈಗ ರೀಸೆಂಟಾಗಿ ಇನ್ಸ್ಟಾದಲ್ಲಿ ಚಾಟ್ ಮಾಡ್ತಾರೆ, ಏ ನಿಮ್ಮ ಶಾರನ್ ಸಿಸ್ಟರ್ ಅಲ್ವಾ ನೀವು, ಹೇಗಿದ್ದೀರಿ, ಅವರೇ ಏನು ಮಾಡ್ತಾರೆ, ಅವರೇ ಕ್ವೆಶನ್ ಕೇಳ್ತಾರೆ, ಅವರೇ ಆನ್ಸರ್ ಮಾಡಿಬಿಡ್ತಾರೆ, ಹೇಗಿದ್ದೀರಾ ಹುಷಾರಿದ್ದೀರಲ್ಲ,
ನನಗಂತೂ ಖುಷಿ ಆಗುತ್ತಪ್ಪ ಅಂದ್ರೆ ಅದು ಖುಷಿಗೆ ಎಕ್ಸೈಟ್ಮೆಂಟಿಗೆ ಇವ್ರು ಸಿಕ್ಕಿದಾರಲ್ಲ ಅನ್ನೋ ಖುಷಿಗೆ ಏನ್ ಮಾತಾಡ್ಬೇಕು ಗೊತ್ತಾಗದೆ ಎಲ್ಲ ಅವರೇ ಕೇಳ್ಬಿಡ್ತಾರೆ. ಚಿಕ್ಕ ಮಕ್ಕಳು ಕೂಡ ಕಂಡಿಡಿತಾರೆ ಎಲ್ಲಾದ್ರೂ, ಅಕ್ಕ ನಿನ್ನ ವಿಡಿಯೋದಲ್ಲಿ ನೋಡಿದ್ದೆ ಅಕ್ಕ ಯೂಟ್ಯೂಬಲ್ಲಿ ವಾಟರ್ ಪಾರ್ಕ್ ಹೋಗಿದ್ರಲ್ವಾ ನೀವು ಟಿವಿ ಡಲ್ಲಿ. ನಮ್ಮ ಮ್ಯಾನೇಜರ್ ಮಗಳು ಹಾಗೆ ಕೇಳಿದ್ಲು, ಹಾ ಹೌದು ಹೌದು, ಒಂದೇ ಮತ್ತಿಗೂ ಬಿಡೋದಿಲ್ಲ ಪಾಪ ನೋಡಿರ್ತಾರಲ್ಲ ಅವರು ಎಕ್ಸೈಟ್ ಆಗಿ ಹೇಳ್ತಿರ್ತಾರೆ. ಹೆಂಗ ಚೆನ್ನಾಗಿರುತ್ತೆ ಮೇನ್ ಲೇಡೀಸ್ ತುಂಬ ವಿಡಿಯೋಸ್ಗೆ ಕನೆಕ್ಟ್ ಆಗಿಬಿಟ್ಟಿರ್ತಾರೆ ನನಗೆ ಇವಾಗ ಇವಾಗ ಗೊತ್ತಾಗ್ತಿರೋದು ಎಲ್ಲರು ಕೇಳೋದ್ರಿಂದ. ನಿಮ್ಮ ಮ್ಯಾನೇಜರ್ ಏನು ಹೇಳ್ತಾರೆ? ನಮ್ಮ ಮ್ಯಾನೇಜರ್ ಅಂತೂ ಇವ್ರು ಬಿಡಮ್ಮ ಯಾರಿಗೆ ಆಗಲಿ ಪಾಪ, ಇವ್ರು ಬಿಡಮ್ಮ ಯೂಟ್ಯೂಬರ್ಸ್ ಎಲ್ಲ ಒಳ್ಳೆ ಟ್ಯಾಲೆಂಟ್ ಐತಮ್ಮ, ನನಗಲ್ಲ ಸರ್ ನಮ್ಮ ಸಿಸ್ಟರ್ ಅದು ಯೂಟ್ಯೂಬ್ ಚಾನಲ್ ನಂದಲ್ಲ. ಏ ಯಾರಾದ್ರೆ ನಮ್ಮ ನಿಮ್ಮ ಸಿಸ್ಟರಲ್ಲ ಸೇಮ್ ಇದ್ದೀರಲ್ಲ ಅಮ್ಮ ನೋಡೋಕ್ಕೆ, ಇಬ್ಬರು ಒಂದೇ ಥರ ಮಾತಾಡ್ತೀರಾ ಆದ್ರ ಹೇಳ್ತಾರೆ. ಇಲ್ಲ ಸರ್ ಅವ್ರದ್ದು ಕನ್ನಡ ತುಂಬ ಸ್ಮೂತಾಗಿ ಬರುತ್ತೆ, ಚೆನ್ನಾಗಿ ಮಾತಾಡ್ತಾರೆ, ನನಗೆ ಅಷ್ಟು ನೀಟಾಗಿ ಬರಲ್ಲ ಮಾತಾಡೋದಕ್ಕೆ. ಬೇರೆ ಇರುತ್ತೆ, ಇಲ್ಲಿ ಮೈಸೂರು ಕನ್ನಡನೇ ಒಂಚೂರು ಚೇಂಜ್ ಇರುತ್ತೆ ಹೇಳ್ತೀನಿ. ನನಗಂತೂ ಅದೇ ಸೆಲ್ಫಿ ಅಳ್ ನೋಡಿ ಅವಳು ಎಷ್ಟು ಖುಷಿ ಪಡ್ತದಾಳೆ ಒಂದು ಸೆಲ್ಫಿಗೆ. ಸೊ ಇದೆಲ್ಲ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ, ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೋತೀರಾ, ಜೊತೆಗೆ ನನ್ನ ನಿಮ್ಮ ಫ್ಯಾಮಿಲಿ ಅಲ್ಲಿ ಒಬ್ಳು ಥರ ಟ್ರೀಟ್ ಮಾಡ್ತಿರಲ್ಲ, ಎಷ್ಟು ಖುಷಿಯಾಗತ್ತೆ ಗೊತ್ತಾ. ಅವಳು ಹೇಳ್ತಾ ಇದ್ರೆ ನನಗೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಅಯ್ಯೋ ಈ ಥರ ಎಲ್ಲ ಕೇಳ್ತಾರ ಈ ಥರ ಎಲ್ಲ ಕೇಳ್ತಾರ ಅಂತ. ಅವಳು ಇನ್ನೂ ಕೆಲವೊಂದು ಹೇಳ್ತಾ ಇಲ್ಲ ಅಂದ್ಕೊಳ್ತೀನಿ, ನಾನು ತುಂಬ ಜನರು ಸಿಗ್ತಾರಂತೆ ನಮ್ಮ ಅಮ್ಮಗೂ ಇವಾಗ ಮಾತಾಡಿಸ್ತಾರಂತೆ ಬಂದು, ಖುಷಿ ಆಗತ್ತಪ್ಪ. ನೀವು ಸಿನಿಮಾ ಅವ್ರ ಅಜ್ಜಿ ಅಲ್ವಾ, ಅದು ಇದು ಕೇಳಿದಾಗ ಎಷ್ಟು ಖುಷಿ ಅನಿಸುತ್ತೆ ಅಲ್ಲ, ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನನ್ನ ಮೇಲೆ ಏನಿಟ್ಟಿದ್ದೀರಾ ಇದೇ ರೀತಿಯಾಗಿರಲಿ. ಸೊ ನಿಮಗೋಸ್ಕರ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ಇರುವಂತಹ ವೀಡಿಯೋಸ್ನ ನಿಮ್ಗೆ ತಲುಪಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೇನಾದರೂ ಮರ್ತಿದ್ಯಾ? ಮರ್ತಿದ್ದು ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ಸಲ, ಇನ್ನು ತುಂಬ ಇದಾವೆ ಹೇಳು. ಅವು ನನಗೆ ಸಡನ್ ಆಗಿ ನೆನಪಾಗ್ತಿಲ್ಲ ಅಷ್ಟೇ. ನಾನು ನಿಜವಾಗ್ಲೂ ಗೊತ್ತಿಲ್ಲ, ನನಗೆ ಇವತ್ತೇ ಹೇಳ್ತಾ ಇರೋದು, ಅವಳು ಯಾವತ್ತೂ ಫೋನಲ್ಲೂ ಹೇಳಿ. ಕೆಲವೊಬ್ಬರಂತೂ ಫೇಸ್ಬುಕ್ ಓಪನ್ ಮಾಡಿದ್ರೇ ನಿಮ್ಮ ಅಕ್ಕ ಬಂದ್ಬಿಡ್ತಾಳೆ ರೇಖ ಅಂದರೆ, ಅವರು ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಸ್ ನೋಡ್ತಾ ಇರ್ತಾರಲ್ವಾ, ಸೊ ಅವರಿಗೆ ಆ ವಿಡಿಯೋಸ್ ಕಾಣಿಸ್ತಾ ಇರುತ್ತೆ. ಆ ಕಡೆ ನೀವು ಅಕ್ಕನೇ ಕಾಣ್ತಾಳೆ, ಯೂಟ್ಯೂಬಲ್ಲೂ ನಿಮ್ಮ ಅಕ್ಕ ಇರ್ತಾಳೆ ಅಂದರೆ ಅದು ಖುಷಿಯಿಂದ ಹೇಳ್ಕೊತಾರಲ್ಲ. ಮತ್ತೆ ಏನಪ್ಪ ಎಲ್ಲ ಕಡೆ ನಾನೇ ಇದ್ದೀನಿ ಅನ್ಕೋಬಿಡಿ, ನನ್ನ ವಿಡಿಯೋಸ್ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ಅವ್ರಿಗೆ ನನ್ನ ವಿಡಿಯೋಸ್ ಸಜೆಸ್ಟ್ ಆಗುತ್ತೆ. ಹಂಗಾಗಿ ನಾನು ಭಾಳ ನನ್ನ ಫ್ರೆಂಡ್ಸಿಗೆ ತುಂಬ ಜನ ಫ್ರೆಂಡ್ಸಿಗೆ ಹೇಳಿಲ್ಲ, ಮೊನ್ನೆ ಲಾಸ್ಟ್ ಟೈಮ್ ಬಂದೋದಿಯಲ್ಲ ನಾನು ಯಾರಿಗೆ ಹೇಳಿರಲಿಲ್ಲ ಬಂದೋಗಿದ್ದು. ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏ ನಿಮ್ಮ ಸಿಸ್ಟರ್ ಬಂದಿದ್ದಾರೆ ಹೇಳೋದಕ್ಕಾಗಲ್ವಾ ನೀನು, ನಾವು ಬಂದು ಮಾತಾಡ್ತಿದ್ವಿ, ನಾವು ವೀವರ್ ನಮ್ಮನ್ನು ಗುರುತಿಸ್ಬೇಕು ನೀವು, ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ತೀನಿ. ಈಗ ಅದಕ್ಕೆ ಮತ್ತೆ ಬಂದಮೇಲೆ ಹೇಳ್ಬಿಟ್ಟು ಬಂದಿಲ್ಲ ಅಂತ ಅದಕ್ಕೂ ಸಿಟ್ಟಾಗ್ತಾರೆ. ಅವಳು ಹೇಳದೆ ಕೇಳದೆ ಬಂದ್ಬಿಟ್ಟಿದ್ದಾಳು, ಅವಳು ಯಾರಿಗೂ ಹೇಳಿಲ್ಲ, ಹೇಳ್ಬಿಟ್ರೆ ಎಲ್ಲರೂ ಫೋನ್ ಮಾಡ್ತಾರೆ ಅಂದರೆ ಎಲ್ಲರೂ ಮಾತಾಡಿಸ್ಬೇಕು ಅಂತಲೇ ಮಾಡ್ತಾರೆ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಕೊಡೋದು, ಒಬ್ರದ್ದಾದರೆ ಓಕೆ ಇಬ್ಬರದಾದರೆ ಓಕೆ, ತುಂಬ ಜನರು ಮಾಡ್ತಾರೆ ಬೇಡ ಅನ್ನೋದಕ್ಕೋಸ್ಕರ ಅವಳು ಯಾರಿಗೂ ಹೇಳಿಲ್ವಂತೆ. ಅಟ್ಲೀಸ್ಟ್ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಆದರೂ ನೋಡೇ ನೋಡ್ತಾರೆ ನಮ್ಮ ವ್ಯೂವರ್ಸ್. ಹೌದು ಅದಂತೂ ನಿಜ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಅಂತೂ ಇಷ್ಟೇ. ಅಬ್ಬ ತುಂಬ ಸಮಾಧಾನ ಆಯಿತು, ಫುಲ್ ಖುಷಿ ಆಯಿತು ನನಗಂತೂ. ನೆಕ್ಸ್ಟ್ ಟೈಮ್ ಬಂದಾಗೆಲ್ಲ ಎಲ್ಲರೂ ಸೆಲ್ಫಿ ತಕ್ಕೊಂಡು ಖಂಡಿತ ನೆಕ್ಸ್ಟ್ ಟೈಮ್ ಬಂದಾಗ ಆ ಸೆಲ್ಫಿ ನೀ ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ ಖಂಡಿತ. ಸೊ ಖುಷಿ ಅನ್ನಿಸ್ತು ಅಲ್ಲ, ಎಷ್ಟು ಸಂತೋಷ ಆಗತ್ತಲ್ವಾ, ನಮ್ಮ ವೀವರ್ ಇವಳಿಗೆ ಸಿಕ್ಬಿಟ್ಟು ಮಾತಾಡ್ಸಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗತ್ತೆ. ನೀನು ತುಂಬ ಏನು ಲಕ್ಕಿ ನೀನು, ಮತ್ತು ನನ್ನ ವೀವರ್ಸ್ ಬಂದು ನಿನ್ನನ್ನು ಮಾತಾಡ್ಸಿದ್ರೆ ಮತ್ತು ನೀನು ಲಕ್ಕಿ ಅಲ್ವಾ, ಅದಕ್ಕೆ ಸೆಲ್ಫಿ ಎಲ್ಲ ತಗೊಳ್ತಾರೆ ಮಾತಾಡಿಸ್ತಾರೆ ನೋಡು. ಏ ನೋಡು ಯಾವ್ಯಾವ ಮೂಲೆಗಿದ್ದಾರೆ ಪಾಪ, ಎಲ್ಲೆಲ್ಲೋ ಇದ್ದಾರೆ, ನಾನು ಯಾರು ಅನ್ನೋದೇ ಗೊತ್ತಿಲ್ಲ. ನಾನು ಎಲ್ಲೋ ಒಂದು ಕುತ್ಕೊಂಡಿರ್ತೀನಿ, ನಾನು ಯಾರು ಗೊತ್ತೇ ಇರಲ್ಲ ನನಗೆ ಅಲ್ಲಿ. ಪಾಪ ಅವ್ರು ಎಷ್ಟೊತ್ತು ಅಬ್ಸರ್ವ್ ಮಾಡಿರ್ತಾರೆ, ಒಂದು ಹಾಫ್ ಆನ್ ಅವರ್ ನನ್ನ ನೋಡಿ ಪಾಪ ಮಾತಾಡಿಸ್ಬೇಕಂತ ಟ್ರೈ ಮಾಡ್ತಿರ್ತಾರಂತೆ. ಹಂಗೆ ಇರ್ತಾರಲ್ಲ, ಅಯ್ಯೋ ಏನು ಅನ್ಕೊಂಡ್ಬಿಡ್ತಾರೋ ಏನೋ ಮಾತಾಡ್ಸಿದ್ರೆ, ಮತ್ತೆ ಮಾತಾಡ್ಸಿಲ್ಲ ಅಂದರೆ ಅಯ್ಯೋ ಮಿಸ್ ಆಗ್ಬಿಡ್ತೀವೇನೋ ಆ ಥರ ಫೀಲ್ ಆಗ್ತಾರೆ. ಹಂಗೆ ಧೈರ್ಯ ಮಾಡಿ ಲಾಸ್ಟಿಗೆ ಒಂದು ಮಾತಾಡ್ಬಿಡ್ತಾರೆ. ನಾನು ಮಾತಾಡಿ ಸರಿ ಹೇಳ್ತೀನಿ ನಮ್ಮ ಸಿಸ್ಟರ್ಗೆ ಹೇಳ್ತೀನಿ ಅಂತ ನಾನು ಹೇಳೇ ಇರೋದಿಲ್ಲ ಪಾಪ. ಇವಾಗ ಹೇಳ್ತೀನಿ, ಇವಾಗ ಹೇಳಿ ಹಂಚ್ಕೊಂಡು ಇನ್ನೂ ತುಂಬ ಜನ ಇದ್ದಾರೆ ಅವ್ರದ್ದೆಲ್ಲ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇದೇ ರೀತಿಯಾಗಿರಲಿ. ಆ್ಯಂಡ್ ಇವತ್ತಿನ ಆಗಂತೂ ಇಷ್ಟೇ, ಇವತ್ತು ನಿದ್ದೆ ಬರಲ್ಲ ನನಗೆ. ನಿಮ್ಮೆಲ್ಲರ ಏನು
ಅವಳು ಮಾತಾಡಿದ್ದೆಲ್ಲ ಹೇಳ್ತಾ ಇರ್ತಾಳಲ್ಲ ಹೊಸಪೇಟೆಗೆ ಒಂದ್ಸಲ ದೊಡ್ಡ ಹಾಯ್ ಹೇಳ್ಬಿಡು ಪಾಪ. ಓಕೆ, ನಮ್ಮ ಹೊಸಪೇಟೆಯಲ್ಲಿ ಇರುವಂತಹ ಎಲ್ಲ ವ್ಯೂವರ್ಸ್ಗೂ ನನ್ನ ಕಡೆಯಿಂದ, ನನ್ನ ಸಿನಿಮಾ ರಾಜು ಕಡೆಯಿಂದ ಬಿಗ್ ಹಾಯ್. ಸರಿನಾ, ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಈಗ ಹೊರಗಡೆ ಹೋಗಿ ಪಾನಿಪುರಿ ತಿನ್ಕೊಂಡಲ್ಲ, ಸೊ ಒಂಥರ ಫೀಲ್ ಆಗ್ತಾ ಇತ್ತು, ಅದಕ್ಕೆ ಬಿಸಿನೀರಲ್ಲಿ ನಿಂಬೆಣ್ಣೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.